प्रीति विद्यार्थी कड़े वो क्लास नावेनप पाठ एंटू पाठ एंटू यू दयालु रंति देवा दयालु रंति देवा पाठद विवरण नोड़ काल नम भारत देश रंतिदेव अवंत राजा तुम्बा करुणामय सहाय राजा आगद कष्ट सहाय दया तोर्स राजा आगद प्रजे जनरन एलू एला जनर नक्ु अवंत वो भावन नोड़कोल्त ही समय कड़े त्य संपत् कष्ट बड़वे दानु हीगे आ दानी रंतिदेव राज विरक्तन सन्यासियालू सन्यास तुटुबर जो का गुडिसल कटको अली आध्यात्म जीवन नडस प्रारंभ्र देवर ध्यान अली प्रारंभ में कल क्लास नोड़ी वो दिवस रंजिदेव ध्यान मुगसी कुटर के मरदन ऊट के कुछ आतन मड़दी हाला अणबड़ रंजिदेव भगवान नाम स्मरण ऊट में मदल आवे ब्राह्मण बंद भोजन बेड़वन आग रंजिदेव तटेल अर्ध भाग आतन उड़ी अटिक अस्ट सूत्र बंद ऊटव बेड़व रंजिदेव तटेल उड़ी अर्धव आतन इना दिवस ऐन अंद्र आ रंजिदेव महाराज ध्यान मुगसी आ गुडसली बरतान बंदने ऊट के कुक आव आतन मड़दी आतन हेंडति ऐनमार ऊट मे राजन हाला अन्न बड़स्ता आव रंतिदेव भगवान स्मरणे ऊट मदल आव देवर भगवंत स्मरणे प्रारंभ में अदे वे ब्राह्मण बंद भोजन बेड़ ब्राह्मण बंद नन के पटे नन के ऊटव को ब्राह्मण बेड़ आव रंतिदेव राज ऐनमार तटेल आत प्लेटन आटेल अली अर्ध भाग आ ब्राह्मण इन अर्ध भाग तीन के तटेल कई हाँ आव अस्टली सूद्रन बंद ऊटव बेड़ अदरल सूद्र बंद ऊट बेड़ू कूड़ा आल मनुष्य कूल नड़ मनुष्य व्यक्ति बंद ऐनप्र व्यापारी बंद अली ऊट बेड़ान आग रंतिदेव तटेल उल्द अर्ध भाग आवेनमें मत कूड़ा अर्ध तटेल उल्दीरतक अली अर्ध भाग शूद्रन को इन अर्ध भाग तक प्रयत्न माता रंजिदेव उड़ीदेन आव रंजिदेव ऐनमान ब्राह्मण को शूद्रन को उल्दीरतक अली तान तिन्के आत प्रयत्न आव तटेल कई हाक सदर्भ में अदे समय के दीन बंद अन्नव बेड़ अदे समय के बड़व दीन अंतर्रे बड़व बड़व बंद ऐनप्र महाराज नं हटे तिन्के ऊट को अंतड़ आग तटेल एला रंतिदेव आतन को आवेनप्र तटेल एला आहारव अव ऐनमार आ बड़न को तनगे उड़द्द हालन कुड़ी तेजक इनपंद्र उद्ध हालस्ट आ हाल तक कुड़ी अदे वे आ सदर्भली हसद नाय वो बंद बगड़ केवन आव अदे समय अल नाय बरतते अब बगल याक अद्क हटे हसीरती आव
ಕರುಣಾಮಯ ಆಗಿರತಕ್ಕಂತ ರಂತಿದೇವನು ಆ ನಾಯಿಗೆ ಹಾಲನ್ನು ಕೊಡ್ತಾನೆ. ಆ ಉದಿರತಕ್ಕಂತ ಒಂದು ಹಾಲನ್ನು ಕುಡಿಬೇಕನ್ನೋ ಒಂದ್ಸಲಿ ಹಸಿದ ನಾಯಿ ಒಂದು ಬೊಗಳಲಿಕ್ಕೆ ಸ್ಟಾರ್ಟ್ ಮಾಡಿದ. ಅದನ್ನು ಆ ಧ್ವನಿಯನ್ನು ಕೇಳ್ತಕ್ಕಂತಹ ರಂತಿದೇವ ರಾಜ ಈ ನಾಯಿಗೆ ಹೊಟ್ಟೆ ಹಸ್ತಿದೆ ಅಂತ ತಿಳ್ಕೊಂಡು ಏನಪ್ಪ ಅಂತಂದ್ರೆ ಆ ಹಾಲನ್ನು ಆ ನಾಯಿಗೆ ಅರ್ಪಿಸಿ ಅಂತಂದ್ರೆ ಅದ ಏನಪ್ಪ ಅಂತಂದ್ರೆ ಧನ್ಯನಾಗ್ತಾನೆ ಅನ್ನುವಂಥದ್ದನ್ನು ನೋಡ್ತೀವಿ. ಆಶ್ಚರ್ಯವೆಂಬಂತೆ ಮರುಕ್ಷಣದಲ್ಲಿ ನಾಲ್ವರು ದೇವತೆಗಳು ಪ್ರತ್ಯಕ್ಷರಾಗುವರು. ನೋಡ್ರಿ ಏನಪ್ಪಂದ್ರೆ ಸರ್ಪ್ರೈಸ್ ಕೊಟ್ಟಂಗೆ ಏನಪ್ಪ ಅಂತಂದ್ರೆ ಅಲ್ಲಿ ನಾಲ್ಕು ದೇವತೆಗಳು ದೇವತೆಗಳು ಅಂತಂದ್ರೆ ಹೆಣ್ಣು ದೇವರು ಅಂತ ಕರಿತೀವಿ ದೇವತೆಗಳು. ಆಶ್ಚರ್ಯ ಅಂದ್ರೆ ಮರುಕ್ಷಣದಲ್ಲಿ ಅಷ್ಟೆಲ್ಲ ಏನಂತಂದ್ರೆ ನಾಲ್ಕರು ದೇವತೆಗಳು ಪ್ರತ್ಯಕ್ಷ ಆಗ್ತಾರಂದ್ರೆ ಅಲ್ಲಿ ಆ ರಾಜನ ಮುಂದೆ ಬಂದು ನಿಲ್ತಾರ. ಅಯ್ಯ ದಯಾಮಯನಾದ ರಂತಿದೇವನೇ, ಈವರೆಗೆ ವಿವಿಧ ವೇಷ ಧರಿಸಿ ಬಂದು ನಿನ್ನಿಂದ ಆಹಾರ ಕಸಿದುಕೊಂಡವರು ನಾವೇ. ನೋಡ್ರಿ ಏನ್ ಹೇಳ್ತಾರ ನೋಡ್ರಿ, ಇಲ್ಲಿವರೆಗೆ ನಿನ್ನ ಊಟವನ್ನು ಕಸಿದುಕೊಂಡವ್ರು ಯಾರು ಗೊತ್ತಾ, ನಾವೇ ಅಂತ ಹೇಳಿದ್ರು. ಬ್ರಾಹ್ಮಣನಾಗಿ ಬಂದೀವಿ, ಶೂದ್ರನಾಗಿ ಬಂದೀವಿ, ಬಡವನಾಗಿ ಬಂದೀವಿ, ಆಮೇಲೆ ನಾಯಿಯಾಗಿ ಬಂದೀವಿ. ಯಾರು ಬೇರೆ ಯಾರು ಅಲ್ಲ, ಅವರು ದೇವತೆಗಳು ಅಂದ್ರೆ ಆ ಒಂದು ವೇಷವನ್ನ ಧರಿಸಿಕೊಂಡು ಅವರು ಈ ರಾಜನ್ನ ಪರೀಕ್ಷೆ ಮಾಡ್ಲಿಕ್ಕೆ ಬಂದಿದ್ರು ಅನ್ನುವಂಥದ್ದು. ನೀನು ನಿನ್ನ ಹಸುವಿಯನ್ನು ಲೆಕ್ಕಿಸದೆ ಮನುಷ್ಯರಿಗೆ ಅಷ್ಟೇ ಅಲ್ಲದೆ ಪ್ರಾಣಿ ಮೇಲೆ ಸಾಧ್ಯ ದೊರಿದೆ. ನೋಡಿ ನೀನು ಬರೇ ಮನುಷ್ಯರಿಗೆ ಅಷ್ಟೇ ಅಲ್ಲ, ಪ್ರಾಣಿ ಮೇಲೆ ಆ ನಾಯಿಗೇನು ಹಾಲು ಕೊಟ್ಟಲ್ಲ, ಹೌದಾ, ಪ್ರಾಣಿ ಮೇಲೆ ಸಹಿತ ಎಷ್ಟೊಂದು ನಿಂದು ದಯೆ ಇದೆ, ಎಷ್ಟೊಂದು ಸಹಾಯ ಭಾವನೆ ಇದೆ ಅನ್ನುವಂಥದ್ದನ್ನು ಅಲ್ಲಿ ಹೇಳ್ತಾರೆ. ನೀನು ದಯಾಗುಣ ಅದ್ಭುತವಾದದ್ದು, ನಿನ್ನ ದಯಾಗುಣ ಅದ್ಭುತವಾದದ್ದು ಎಂದು ಹಾರೈಸಿ ಆತನಿಗೆ ಸದ್ಗತಿಯನ್ನು ಪ್ರದಾನ ಮಾಡಿ ಅಂತರ್ಧಾನರಾಗುವರು. ದಯಾಳು ರಂತಿದೇವ ನೆಮ್ಮದಿ ನಿಟ್ಟಿಸಲು ಬಿಟ್ಟು ಕೃತಾರ್ಥನಾದನಿಂದ ಭಾವಿಸಿ ನಮ್ಮಗಳಾಗೋಣ. ನೋಡ್ರಲ್ಲಿ ಅವಾಗ ನಿನ್ನ ಒಂದು ದಯಾಗುಣ, ಒಂದು ಕರುಣಾಮಯಿ ಒಂದು ಗುಣ ಏನಂತಂದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು, ಬಹಳ ಅದಕ್ಕೆ ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಬ್ಬ ಮಹಾನ ವ್ಯಕ್ತಿ ನೀನ. ಅದಕ್ಕಾಗಿ ನಿನ್ನ ದಯಾಗುಣ ಅದಕ್ಕಾಗಿ ನೀನು ಅಂತಂದ್ರೆ ದೇವರು ಒಳ್ಳೇದು ಮಾಡಲಿ ಎಂದು ಹಾರೈಸಿ ನೀನು ಚೆನ್ನಾಗಿ ಇರು ಅಂತೇಳಿ ಆತನಿಗೆ ಆಶೀರ್ವಾದ ಮಾಡಿ ಆತನಿಗೆ ಏನಂತಂದ್ರೆ ಪ್ರದಾನ ಮಾಡಿ ಅವರು ಅಂತರ್ಧಾನರಾಗುವರು ಅಂತಂದ್ರೆ ಆ ನಾಲ್ಕು ದೇವತೆಗಳು ಮಾಯ ಆಗ್ಬಿಡ್ತಾರೆ ಅನ್ನುವಂಥದ್ದು. ದಯಾಳ ರಂತಿದೇವ ನಮ್ಮದೇ ನಟಿಸಿರು ಬಿಟ್ಟ ಅಪ್ಪ ಅಂತಂದ ಅವರು, ದೇವತೆಗಳನ್ನು ಇಷ್ಟು ಪರೀಕ್ಷೆ ಮಾಡಿದಲ್ಲ ಅಂತೇಳಿ ನೆಮ್ಮದಿ ನಟಿಸಿಬಿಟ್ಟು ನಾನು ದೇವರಿಂದ ಕೃತಾರ್ಥನಾದನೀಯ ಅನ್ನುವಂಥ ಸೆನ್ಸ್ ಆಫ್ ಫೆಲ್ಟಿಬಿಲಿಮೆಂಟ್ ಅಂತ ಕರೀತಾರೆ. ನನಗೆ ಮೋಕ್ಷ, ದೇವರು ಮೋಕ್ಷ ಕಲ್ಪಿಸಿದ ಅನ್ನುವಂಥ ಒಂದು ಸಂತೋಷ ಭಾವನೆ ಆತನನ್ನು ಮೂಡ್ತತಿ. ಹೀಗಾಗಿ ಮುಂದೆ ಏನಂದ್ರೆ ಮತ್ತೆ ಧ್ಯಾನ ಮಗ್ನಾಗೋಣ, ದೇವರ ಒಂದು ನಾಮಸ್ಮರಣದಲ್ಲಿ ತೊಡಗೋಣ ಅನ್ನುವಂಥದ್ದನ್ನು ಈ ಒಂದು ಪಾಠದೊಳಗೆ ನಾವು ತಿಳ್ಕೊತೀವಿ. ಓಕೆ ಮಕ್ಕಳೇ, ಇಲ್ಲಿ ದಯಾಳು ರಂತಿದೇವ ಅಂದ್ರೆ ಕರುಣಾಮಯಿಗಿರ್ತಕ್ಕಂಥ ಒಬ್ಬ ಮಹಾರಾಜ ಅನ್ನುವಂಥ ವಿದ್ಯ. ಆತ ಏನಪ್ಪ ಅಂತಂದ್ರೆ ಬಡವರಿಗೆ ಏನಪ್ಪ ಅಂತಾನೆ, ಎಲ್ಲ ಸಂಪತ್ತನ್ನು ವಜ್ರ ಬಂಗಾರ ವೈದ್ಯರ ದುಡ್ಡು ದವಸ ಧಾನ್ಯ ಎಲ್ಲನ ದಾನ ಮಾಡಿ ತನ್ನ ಕುಟುಂಬದ ಸಮೇತ ತನ್ನ ಹೆಂಡತಿ ಜೊತೆ ಕಾಡಿಗೆ ಬಂದು ಅಲ್ಲಿ ಒಂದು ಗುಡಿಸಲು ಕೊಟ್ಟುಕೊಂಡು ವಾಸ ಮಾಡ್ತಿದ್ದ, ದೇವರ ನಾಮಸ್ಮರಣೆ ಮಾಡ್ತಿದ್ದ. ಒಂದು ದಿವಸ ಏನಾಯ್ತಪ್ಪ ಅಂತಂದ್ರೆ ಊಟ ಮಾಡುವಂಥ ಸಮಯದಲ್ಲಿ ಅವನ ಹೆಂಡತಿ ಅನ್ನ ಹಾಲನ್ನು ಊಟಕ್ಕೆ ಕೊಡ್ತಾಳ, ಇನ್ನೇನು ತಟ್ಟಿಗೆ ಕೈ ಹಾಕುವ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣ ಬಂದ, ನನಗೆ ಊಟ ಕೊಡಿ ಅಂತ ಕೇಳಿದ. ಅವಾಗ ತಟ್ಟೆಯಲ್ಲಿ ಇರ್ತಕ್ಕಂಥ ಅನ್ನದಲ್ಲಿ ಅರ್ಧ ಭಾಗವನ್ನು ಬ್ರಾಹ್ಮಣ ಕೊಡ್ತಾನ, ಇನ್ನು ಅರ್ಧ ಭಾಗವನ್ನು ತಿನ್ನಲಿಕ್ಕೆ ಕೈ ಹಾಕ್ತಾನ. ಅವಾಗ ಸತ್ತ ಕ್ಷಣದಲ್ಲಿ ಶೂದ್ರನೊಬ್ಬ ಬಂದ, ಏನಂತಂದ್ರೆ ನನಗೂ ಅನ್ನ ಕೊಡಿ ಊಟ ಕೊಡಿ ಅಂತಾನ. ಅವಾಗ ಉಳಿದಿರ್ತಕ್ಕಂಥ ಆ ಭಾಗದಲ್ಲಿ ಶೂದ್ರನಿಗೆ ಅರ್ಧ ಕೊಟ್ಟು ಉಳಿದಿರ್ತಕ್ಕಂಥ ಅರ್ಧದಲ್ಲಿ ಆ ತಿನ್ನಲಿಕ್ಕೆ ಕೈ ಹಾಕ್ತಾನ. ಅಷ್ಟರೊಳಗೆ ಏನಂತಂದ್ರೆ ಒಬ್ಬ ಬಡವ ಬರ್ತಾನ, ಬಡವ ಬಂದು ನನಗೆ ಅನ್ನ ಕೊಡಿ ಅಂತ ಕೇಳ್ತಾನ. ಅವಾಗ ಕೂಡ ಏನು ಮಾಡಿದಪ್ಪ ಅಂತಂದ್ರೆ ಉದುರ್ತಕ್ಕಂಥ ಎಲ್ಲ ಅನ್ನವನ್ನು ಆತನಿಗೆ ಕೊಟ್ಟು ಬಿಡ್ತಾನ. ಇನ್ನೇನಪ್ಪ ಅಂದ್ರೆ ಹಾಲಟ್ಟು ಉಳಿದಿತ್ತು, ನಿನ್ನ ಹಾಲು ಕುಡಿಬೇಕನ್ನೋಷ್ಟರೊಳಗೆ ಒಂದನ್ನು ಹಸಿದ ನಾಯಿ ಬೊಗಳಿಗೆ ಪ್ರಾರಂಭ ಮಾಡ್ತತಿ. ಹೀಗಾಗಿ ಆ ಹಾಲನ್ನು ಹಸಿದ ನಾಯಿಗೆ ಸರಿ ಕೊಟ್ಬಿಡ್ತಾನ. ನಂತರ ಆ ಒಂದು ಕ್ಷಣದೊಳಗೆ ನಾಲ್ಕು ದೇವತೆಗಳು ಬಂದು ಪ್ರತ್ಯಕ್ಷರಾಗ್ತಾರೆ. ಏನಪ್ಪ ರಂತಿದೇವ, ನಿನ್ನ ಒಂದು ಮನಸ್ಸು ಬಹಳ ಕರುಣಾಮಯ ಆಗಿರ್ತಕ್ಕಂಥದ್ದು, ಮನುಷ್ಯರಿಗೆ ಅಷ್ಟು ಸಹಾಯ ಮಾಡೋದು, ಪ್ರಾಣಿಗಳು ಕೂಡ ನೀನೇನು ಮಾಡ್ತಿ ಸಹಾಯ ಮಾಡ್ತಿ, ನಿನ್ನ ಭಕ್ತಿಗೆ ನಾವು ಮೆಚ್ಚಿದ್ದೀವಿ ಅಂತೇಳಿ ಆಶೀರ್ವಾದ ಮಾಡಿ ಅವರು ಮಾಯ ಆಗ್ತಾರೆ. ಇದು ಏನಪ್ಪ ಅಂದ್ರೆ ಆ ರಾಜನಿಗೆ ಭಾಳ ಖುಷಿಯನ್ನು ಕೊಡುತ್ತೆ. ಆತ ಮತ್ತೇನು ಮಾಡ್ತಾನಪ್ಪ, ತನ್ನ ಧ್ಯಾನದಲ್ಲಿ ಏನಂತಂದ್ರೆ ಆತ ಮಗ್ನರಾಗುವ ಅನ್ನುವಂಥದ್ದು ನಾವೇನು ಮಾಡಿದ್ದೇವೆ. ಓಕೆ ಮಕ್ಕಳು, ಇಲ್ಲಿಗೆ ಏನಪ್ಪ ಅಂದ್ರೆ ಈ ಒಂದು ಪಾಠ ಏನಪ್ಪ ಅಂದ್ರೆ ಮುಕ್ತಾಯವಾಗುತ್ತೆ.